ನಮಸ್ಕಾರ, ನನ್ನ ಹೆಸರು ರೋಹನ್ ಬಾಲಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ ಒನ್, ಇಂಡಿಯಾಸ್ ಕೋರ್ ಸೆಕ್ಟರ್ ಗ್ರೋತ್ ಸ್ಲೋಸ್ ಟು 5 ಮಂತ್ ಲೋ. 8 ಇನ್ಫ್ರಾಸ್ಟ್ರಕ್ಚರ್ ಇಂಡಸ್ಟ್ರೀಸ್, ಅದಕ್ಕೆ ಕೋರ್ ಸೆಕ್ಟರ್ ಅಂತ ಕರೀತಾರೆ, ಅದು ಗ್ರೋತ್ ಕಮ್ಮಿ ಆಗಿದೆ. 5 ಮಂತ್ ಲೋಗೆ ಬಂದಿದೆ, 3.6% ಮಾರ್ಚ್ 2023. ಈ 8 ಸೆಕ್ಟರ್ಸ್ ಯಾವುದಂದ್ರೆ ನ್ಯಾಚುರಲ್ ಗ್ಯಾಸು, ರಿಫೈನರಿ ಪ್ರಾಡಕ್ಟ್ಸು, ಫರ್ಟಿಲೈಸರ್ಸು, ಸ್ಟೀಲು, ಸಿಮೆಂಟು, ಎಲೆಕ್ಟ್ರಿಸಿಟಿ, ಕೋಲ್ ಔಟ್ಪುಟ್ ಹಾಗೂ ಕ್ರೂಡ್ ಆಯಿಲ್. ಅದರಲ್ಲಿ ನ್ಯಾಚುರಲ್ ಗ್ಯಾಸು 2.8% ಗ್ರೋ ಆಯಿತು, ರಿಫೈನರಿ ಪ್ರಾಡಕ್ಟ್ಸ್ 1.5% ಗ್ರೋ ಆಯಿತು ಕಂಪೇರ್ ಟು ಮಾರ್ಚ್ 2022. ಫರ್ಟಿಲೈಸರ್ಸ್ 9.7% ಗ್ರೋತ್ ಆಗಿತ್ತು, ಸ್ಟೀಲು 8.8% ಗ್ರೋತು, ಸಿಮೆಂಟು -0.8%, ಎಲೆಕ್ಟ್ರಿಸಿಟಿ 1.8% ಮೈನಸ್ಸು, ಕೋಲ್ ಔಟ್ಪುಟ್ 12.2% ಪ್ಲಸ್ಸು ಹಾಗೂ ಕ್ರೂಡ್ ಆಯಿಲ್ -2.8% ಆಗಿತ್ತು. 2022-23 ಕೋರ್ ಸೆಕ್ಟರ್ ಗ್ರೋತು 7.6% ಇತ್ತು ಹಾಗೂ 2021-22 10.4% ಇತ್ತು. ಈ ಕೆಲವು ಸೆಕ್ಟರ್ಸ್ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗಿದ್ದು ಅನ್ಸೀಸನಲ್ ರೈನ್ಫಾಲ್ ಇಂದ, ಎಲೆಕ್ಟ್ರಿಸಿಟಿ ಹಾಗೂ ಸಿಮೆಂಟ್ ಸೆಕ್ಟರ್ಗೆ ಈ ಪ್ರಾಬ್ಲಮ್ ಇಂದ ಅವರ ಪ್ರೊಡಕ್ಷನ್ ಅಷ್ಟು ಜಾಸ್ತಿ ಆಗಿಲ್ಲ. ನ್ಯೂಸ್ ನಂಬರ್ 2, 81 ನ್ಯೂ ಕಾರ್ ಮಾಡೆಲ್ಸ್ ಟು ಬಿ ಲಾಂಚ್ಡ್ ಇನ್ 2023. ಇಂಡಿಯನ್ ಆಟೋಮೊಬೈಲ್ ಕಂಪ್ನೀಸು ಬಂಪರ್ ವರ್ಷ ಲಾಂಚ್ ಮಾಡಲಿಕ್ಕೆ ಕಾರ್ಸ್ ಅಂತ ತಿಳ್ಕೊಂಡು ಈ ವರ್ಷ 81 ಹೊಸ ಮಾಡೆಲ್ಸನ್ನು ಲಾಂಚ್ ಮಾಡಬೇಕಂತಿದ್ದಾರೆ. ಯಾಕಂದರೆ ಲಾಸ್ಟ್ ಇಯರ್ 2022 ತುಂಬ ಒಳ್ಳೆ ಸೇಲ್ಸ್ ಆಗಿತ್ತು ಕಾರ್. ಇದು ಕಂಪೇರ್ ಟು 51 ನ್ಯೂ ಪ್ರಾಡಕ್ಟ್ಸ್ ಲಾಂಚ್ಡ್ ಇನ್ 2022. ಆಟೋಮೊಬೈಲ್ ಕಂಪ್ನೀಸ್ ಜನಕ್ಕೆ ಏನು ಬೇಕು ಅದರ ಪ್ರಕಾರ ಅವರ ಪ್ರೊಡಕ್ಷನನ್ನು ಚೇಂಜ್ ಮಾಡ್ತಾ ಇದ್ದಾರೆ. ಈಗ ಎಸ್ ಯು ವಿಸ್ ತುಂಬ ಹೈ ಡಿಮ್ಯಾಂಡಲ್ಲಿದೆ, ಸೊ ಅದೇ ಪ್ರೊಡಕ್ಷನ್ ಜಾಸ್ತಿ ಮಾಡ್ತಾ ಇದ್ದಾರೆ ಹಾಗೂ ಹೊಸ ಹೊಸ ಮಾಡೆಲ್ ತರ್ತಾ ಇದ್ದಾರೆ. ಹಾಗೂ ಇನ್ನೊಂದೇನಾಗ್ತದೆ ಅಂದರೆ ಹೊಸ ಮಾಡೆಲ್ಸ್ ಬಿಟ್ಟು ಕೆಲವುದು ಒಂದೇ ಕಾರಲ್ಲಿ ಇನ್ನೂ ಸುಮಾರು ವೇರಿಯೇಷನ್ಸ್ ಇಟ್ಟಿರ್ತಾರೆ ಅಥವಾ ವೇರಿಯಂಟ್ಸ್ ಇಟ್ಟಿರ್ತಾರೆ. ಅಂದರೆ ಟಾಟಾ ಮೋಟರ್ಸು ನೆಕ್ಸಾನ್ ಕಾರಿಗೆ 120 ವೇರಿಯಂಟ್ಸ್ ಇದೆ ಅಂತೆ. ಅಂದರೆ ಅದು ಕೆಲವೊಂದು ಎಲೆಕ್ಟ್ರಿಕ್ ವೆಹಿಕಲ್ಲು, ಕೆಲವೊಂದು ನಾರ್ಮಲ್ ಪೆಟ್ರೋಲ್ ಎಂಜಿನ್ ವೆಹಿಕಲ್ಸು, ಕೆಲವೊಂದು ಮತ್ತೆ ಆಟೋಮ್ಯಾಟಿಕ್ಕು, ಕೆಲವೊಂದು ಮತ್ತೆ ಗಿಯರ್ ವೆಹಿಕಲ್ಸ್ ಅಂತ ತುಂಬ ವೇರಿಯಂಟ್ಸ್ ಇಟ್ಕೊಂಡಿರ್ತಾರೆ. ನ್ಯೂಸ್ ನಂಬರ್ 3, FIIs ಇನ್ವೆಸ್ಟ್ 11,630 crores ಇನ್ ಏಪ್ರಿಲ್. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 11,630 crores ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಸಲ್ಲಿ ಏಪ್ರಿಲಲ್ಲಿ ಇನ್ವೆಸ್ಟ್ ಮಾಡಿದರು. ಯಾಕಂದರೆ ವ್ಯಾಲ್ಯೂಯೇಷನ್ ಸ್ವಲ್ಪ ಕಮ್ಮಿ ಇತ್ತು ಹಾಗೂ ರುಪೀನೂ ಅಪ್ರಿಷಿಯೇಟ್ ಆಗ್ತಾ ಇತ್ತು. ಮಾರ್ಚ್ 2023 7,936 crores ನೆಟ್ ಇನ್ವೆಸ್ಟ್ಮೆಂಟ್ ಮಾಡಿದರು ಸ್ಟಾಕ್ ಮಾರ್ಕೆಟ್ಸ್ ಇಂಡಿಯಾದಲ್ಲಿ. ಹಾಗೂ ಎಕ್ಸ್ಪೆಕ್ಟೇಷನ್ ಏನಿದೆ ಅಂದರೆ ನಮ್ಮ ಮಾರ್ಕೆಟ್ಸ್ ಇನ್ನೂ ವಾಲಟೈಲ್ ಆಗಿರುತ್ತೆ ಅಂತ. ಯಾಕಂದರೆ US ಇಂಟ್ರೆಸ್ಟ್ ರೇಟ್ಸ್ ಇನ್ನೂ ಜಾಸ್ತಿ ಮಾಡ್ತಾ ಇದ್ದಾರೆ. ನೆಟ್ ಆಗಿ FIIs ಈ ವರ್ಷ ಸ್ಟಾಕ್ ಮಾರ್ಕೆಟಿಂದ 14,580 crores ವಿಡ್ರಾ ಮಾಡಿದ್ದಾರೆ. ಯಾಕಂದರೆ ಜಾನ್ವರಿ ಫೆಬ್ರವರಿಯಲ್ಲಿ ವಿಡ್ರಾಲ್ಸ್ ಆಗಿತ್ತು, ಮಾರ್ಚ್ ಮತ್ತು ಏಪ್ರಿಲಲ್ಲಿ ಮಾತ್ರ ಸ್ವಲ್ಪ ನೆಟ್ ಇನ್ವೆಸ್ಟ್ಮೆಂಟ್ ಆಗಿದೆ. FIIs 2022-23 ವಿಡ್ರಾಲ್ ಮಾಡಿದರು 37,631 crores ಹಾಗೂ 1.4 lakh crores 2021-22 ವಿಡ್ರಾ ಮಾಡಿದರು. 2020-21 ರೆಕಾರ್ಡ್ ಇನ್ವೆಸ್ಟ್ಮೆಂಟ್ ಹಾಕಿದರು 2.7 lakh crores ಹಾಗೂ ಅದರ ಮುಂಚಿನ ವರ್ಷ 2019-20 6,157 crores ನೆಟ್ ಇನ್ವೆಸ್ಟ್ಮೆಂಟ್ ಮಾಡಿದರು. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸ್. ಮಾರುತಿ ಸುಜುಕಿ ಹೇಳ್ತಾ ಇದ್ದಾರೆ ಇನ್ನೂ ಚಿಪ್ ಶಾರ್ಟೇಜ್ ಪ್ರಾಬ್ಲಮ್ ಮುಗ್ದಿಲ್ಲ, ಈ ವರ್ಷನೂ ಸ್ವಲ್ಪ ಅವ್ರಿಗೆ ಇಂಪ್ಯಾಕ್ಟ್ ಆಗುತ್ತೆ ಅಂತ. ಯಾಕಂದರೆ ಸಪ್ಲೈ ಆಫ್ ಸೆಮಿ ಕಂಡಕ್ಟರ್ ಚಿಪ್ಸ್ ಇನ್ನೂ ನಾರ್ಮಲೈಸ್ ಆಗಿಲ್ಲ, ಕೋವಿಡ್ ಸಿಚುವೇಶನ್ ನಾರ್ಮಲ್ ಆದರೂ. ಲಾಸ್ಟ್ ಇಯರು 1.7 lakh ಯೂನಿಟ್ಸ್ ಅವರು ಪ್ರೊಡ್ಯೂಸ್ ಮಾಡಲಿಕ್ಕೆ ಆಗಲಿಲ್ಲ, ಯಾಕಂದರೆ ಸೆಮಿ ಕಂಡಕ್ಟರ್ ಚಿಪ್ ಶಾರ್ಟೇಜ್ ಇತ್ತು. ಅವರು ಆದಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ ಚಿಪ್ ಶಾರ್ಟೇಜಿಂದ ಅವರ ಪ್ರೊಡಕ್ಷನ್ ಇಂಪ್ಯಾಕ್ಟ್ ಆಗಬಾರ್ದು ಅಂತ. US ಫಸ್ಟ್ ರಿಪಬ್ಲಿಕ್ ಬ್ಯಾಂಕನ್ನು JP Morgan ಸೇಲ್ ಮಾಡ್ತಾರೆ ಅಂತ ನ್ಯೂಸ್ ಬರ್ತಾ ಇದೆ. JP Morgan USA ಲಾರ್ಜೆಸ್ಟ್ ಬ್ಯಾಂಕು, ಸೊ ಈ ಥರ ಏನೇ ಪ್ರಾಬ್ಲಮ್ ಆದರೂ ಯೂಶಲಿ ಅವರೇ ಆ ಸಣ್ಣ ಬ್ಯಾಂಕ್ಸನ್ನು ಪರ್ಚೇಸ್ ಮಾಡ್ತಾರೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ನಾಳೆ ನಾರ್ಮಲ್ ಆಗಿ ಸ್ಟಾಕ್ ಮಾರ್ಕೆಟ್ಸ್ ಓಪನ್ ಆಗಿರ್ತದೆ. ಇವತ್ತು ರಜೆ ಇತ್ತು, ಸೊ ಲೆಟ್ ಅಸ್ ಸಿ ವಾಟ್ ಹ್ಯಾಪನ್ಸ್ ಟುಮಾರೋ. ಮೋಸ್ಟ್ಲಿ ಪಾಸಿಟಿವ್ ಆಗಿ ಓಪನ್ ಆಗಬಹುದು ಕಾಣಿಸ್ತಾ ಇದೆ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.